ನಮ್ಮ ಕನ್ನಡದ ಹಿರಿಯ ನಟ ಶಿವರಾಮ್ ಅವರು ಬದುಕೋದು ಡೌಟ್ ಅಂತ ಡಾಕ್ಟರ್ ಹೇಳಿಬಿಟ್ಟಿದ್ದಾರೆ. ಎಸ್, ಮಾಧ್ಯಮದ ಮುಂದೆ ಮಾತನಾಡಿದಂತ ಡಾಕ್ಟರ್ ಬಹಳಷ್ಟು ಭಾವುಕರಾಗಿ ಕೈ ವಿಚಾರವನ್ನ ತಿಳಿಸಿದ್ದಾರೆ. ಶಿವರಾಮ್ ಅವರ ಕಿಡ್ನಿ ಮತ್ತು ಲಿವರ್ ಫಂಕ್ಷನ್ ತುಂಬಾನೇ ಚೆನ್ನಾಗಿದೆ, ಆದ್ರೆ ಹಾರ್ಟ್ ಸ್ಪಂದಿಸುತ್ತಿಲ್ಲ. ಚಿಕಿತ್ಸೆ ಎಷ್ಟೇ ಕೊಟ್ಟರು ಅವರು ಪ್ರತಿಕ್ರಿಯೆ ಕೊಡ್ತಿಲ್ಲ. ಏನಾದ್ರೂ ಮಿರಾಕಲ್ ಆಗ್ಬೋದು ಅಂತ ನಾವು ಇವತ್ತು ವೇಟ್ ಮಾಡ್ತಾ ಇದ್ವಿ, ಆದ್ರೆ ಯಾವುದೇ ರೀತಿ ಆಗ್ಲಿಲ್ಲ. ವಿಧಿಯ ಆಟ, ಇನ್ನು ಕೆಲವೇ ಗಂಟೆಗಳಲ್ಲಿ ಶಿವರಾಮ್ ಅವರನ್ನ ನಾವು ಕಳೆದುಕೊಳ್ತೇವೆ. ಇಂಥ ಅದ್ಭುತವಾದಂತಹ ನಟ ನಮಗೆ ಸಿಗುವುದು ಬಹಳಷ್ಟು ಅಪರೂಪ. ಈಗ ಅವರು ನಮ್ಮನ್ನೆಲ್ಲ ಬಿಟ್ಟೋಗುವ ಸಮಯ ಹತ್ತಿರಕ್ಕೆ ಬಂದೇ ಬಿಡ್ತು. ಈ ಒಂದು ಸುದ್ದಿಯನ್ನು ಹೇಳಲು ಬಹಳಷ್ಟು ಬೇಸರವಾಗ್ತಿದೆ. ಈಗೆಂದು ಡಾಕ್ಟರ್ ಬಹಳಷ್ಟು ಕಣ್ಣೀರು ದುಃಖ ಪಟ್ಟಿದ್ದಾರೆ. ಆಸ್ಪತ್ರೆಗೆ ಬಂದು ಶಿವರಾಮ್ ಅವರನ್ನ ಕೊನೆಯ ಬಾರಿ ಶಿವಣ್ಣ ಅವರು ಕೂಡ ನೋಡ್ಕೊಂಡಿದ್ರು. ಅವರು ಕೂಡ ಬಹಳಷ್ಟು ದುಃಖವಾಗಿದ್ದಾರೆ. ಮೇಲಿಂದ ಮೇಲೆ ದೇವರು ನಮ್ಗೆ ಯಾಕೆ ಇಷ್ಟೊಂದು ದುಃಖವನ್ನ ನೀಡುತ್ತಿದ್ದಾನೆ ಅಂತ ಅರ್ಥವಾಗ್ತಿಲ್ಲ. ಒಂದು ತಿಂಗಳ ಹಿಂದೆ ನನ್ನ ತಮ್ಮನನ್ನ ಕಳೆದುಕೊಂಡು ಬಹಳಷ್ಟು ದುಃಖ ಪಡ್ತಿದ್ದೆ. ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರಂತಿದ್ರು ಶಿವರಾಮ್ ಅವರು. ಅಪ್ಪಾಜಿಗೂ ಕೂಡ ಬಹಳಷ್ಟು ಆಪ್ತರಾಗಿದ್ರು. ಹಲವು ವರ್ಷಗಳಿಂದ ನೀವು ಕೂಡ ನೋಡ್ಕೊಂಡು ಬಂದಿದ್ದೀರಾ. ಈಗ ಅವರನ್ನ ನಾವು ಕಳೆದುಕೊಳ್ತಿದ್ದೇವೆಲ್ಲ ಅಂತ ಬಹಳಷ್ಟು ದುಃಖವಾಗ್ತಿದೆ. ಈಗೆಂದು ಶಿವಣ್ಣ ಅವರು ಕೂಡ ಬಹಳಷ್ಟು ಕಂಬನಿ ಮಿಡಿದಿದ್ದಾರೆ. ನೀವು ವಿಡಿಯೋದಲ್ಲಿ ಗಮನಿಸುತ್ತಿರಬಹುದು, ಇವರೇ ಶಿವರಾಮ್ ಅವರ ಪ್ರೀತಿಯ ಮಡದಿ. ವಿಷಯ ತಿಳಿಯುತ್ತಿದ್ದಂತೆ ಪತ್ನಿಗೂ ಕೂಡ ಬಹಳಷ್ಟು ಆಘಾತವಾಗಿದೆ. ಮನೆಯವರೆಲ್ಲ ಸಮಾಧಾನ ಮಾಡಿದ್ದಾರೆ.